ಒಂದೂರಲ್ಲಿ ಒಬ್ಬ ಜಿಪುಣ ಇದ್ದ. ಯಾರು ಹುಟ್ಟಿನಿಂದ ಜಿಪುಣರಾಗಿರೋಲ್ಲ, ತುಂಬ ಬಡಮಂತನದಲ್ಲಿ ಹುಟ್ಟಿದವನು. ಎಲ್ಲಕ್ಕೂ ಕಷ್ಟ, ಎರಡು ಹೊತ್ತಿನ ಊಟಕ್ಕೆ ಗತಿ ಇಲ್ಲ, ಎಲ್ಲಕ್ಕೂ ಪರದಾಟ. ಆ ಹುಡುಗ ತೀರ್ಮಾನ ಮಾಡಿಬಿಟ್ಟ, ನಾನು ದೊಡ್ಡವನಾದ ಮೇಲೆ ಹಣ ಗಳಿಸ್ತೇನೆ, ಯಾವ ದಾರಿ ಇರೋದು ಮುಖ್ಯ ಅಲ್ಲ, ಹಣ ಗಳಿಸೋದು ಮುಖ್ಯ, ಸಾಕು ಸಾಕಾಗೋಷ್ಟು ಗಳಿಸ್ಬಿಡ್ತೀನಿ ಅಂತ ತೀರ್ಮಾನ ಮಾಡಿದ. ಹಣ ಕೂಡ್ಸಿಡೋಕೆ ಶುರು ಮಾಡಿದ. ಗಳಿಸಿದ ಹಣ ಅನುಭವಿಸ್ಲಿಲ್ಲ, ಯಾರಿಗೂ ಕೊಡಲಿಲ್ಲ. ಸ್ವಲ್ಪ ಹಣ ಬಂದೊಡನೆ ಇನ್ನಿಷ್ಟು ಬಡ್ಡಿ ವ್ಯವಹಾರದಲ್ಲಿ ಸೇರಿಸಿ ನಿಷ್ಕರಣೆಯಿಂದ ವಸೂಲಿ ಮಾಡಿದ, ವ್ಯಾಪಾರ ಮಾಡಿದ, ಮೋಸ ಮಾಡಿದ. ಹಣ ಬಂತು, ಜಮೀನು ಕೊಂಡ್ಕೊಂಡ, ಅದ್ರ ಬೆಲೆ ಏರಿದಾಗ ಮಾರಿದ, ಮತ್ತು ಧನ ಗಳಿಸ್ಕೊಂಡ. ತನ್ನ ಅಲ್ಲದ ಜಮೀನನ್ನು ಅಧಿಕಾರಿಗಳ ಜೊತೆಗೆ ಸೇರ್ಕೊಂಡು ಲಂಚ ಕೊಟ್ಕೊಂಡು ತಂದ ಮಾಡಿಕೊಂಡ. ದುಡ್ಡು ಬಂತು ಬಂತು ಬಂತು, ಅಂಗಡಿ ಕಟ್ಟಿಸ್ದ, ಮುಂಗಟ್ಟುಗಳನ್ನು ಕಟ್ಟಿಸ್ದ, ಬಾಡಿಗೆ ಕೊಟ್ಟ, ಬಂಗಾರ ವಜ್ರ ಗಳಿಸಿದ. ದೇಶದ ಪ್ರತಿಯೊಂದು ಊರಿನಲ್ಲಿ ಪರದೇಶದಲ್ಲಿ ವ್ಯಾಪಾರ ವ್ಯವಹಾರ ಮಾಡಿಬಿಟ್ಟ. ದಿನನಿತ್ಯದ ಹಣ ಸಂಗ್ರಹ ಹೆಚ್ಚಾಗ್ತದೆ ನೋಡಿ ನೋಡಿ ಸಂತೋಷಪಟ್ಟ. ಆದರೆ ಆತ ಮಾತ್ರ ದರಿದ್ರಂಗೆ ಬದುಕಿದ್ದ. ಒಂದು ದಿನ ಜ್ಞಾನೋದಯ ಆಯಿತು ಅವನಿಗೆ. ಈಗ ಆಳು ನನಗೆ 65 ವರ್ಷ ಆಯಿತು, ಬರೀ ದುಡಿದದ್ದೇ ಬಂತು, ಅನುಭವಿಸ್ತದೆ ಆವಾಗ ಆಯಿತು, ಇನ್ನೊಂದು ವರ್ಷ ದುಡ್ಡು ಗಳಿಸಿ ಆಮೇಲೆ ರಾಜನಂಗೆ ಶ್ರೀಮಂತಿಕೆಯಲ್ಲಿ ಬದುಕ್ಬಿಡ್ತೇನೆ ಅಂತ ತೀರ್ಮಾನ ಮಾಡ್ದ. ಮರುದಿನ ಬೆಳಗ್ಗೆ ಎದ್ದಾಗ ಕಣ್ಣು ಯಾಕೋ ಮಂಜು ಆದಂಗೆ ಕಾಣಿಸ್ತು, ಮುಂದೆ ಯಾರೋ ನಿಂತಂಗೆ ಕಾಣಿಸ್ತು, ಮಂಜು ಮಂಜು, ಯಾರದು ಅಂತ ಕೇಳ್ದ. ಚಿತ್ರ ನಿಧಾನ ಸ್ಪಷ್ಟ ಆಯಿತು. ಮುಂದಿದ್ದ ಅಪರಿಚಿತ ವ್ಯಕ್ತಿ ಇದ್ದಲ್ಲ, ಅವನು ಹೇಳ್ದ, ನಾನಯ್ಯ ಯಮದೂತ, ಈ ಕ್ಷಣಕ್ಕೆ ನಿನ್ನ ಆಯುಷ್ಯ ಮುಗೀತು, ನೀನು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೇನೆ ಅಂದ. ಈ ಜಿಪುಣನ ಎದೆ ಒಡೆದೋಯ್ತು. ಕಲ್ಪನೆ ಮಾಡ್ಕೊಳ್ಳಿ ಕೆಳಗರೆ, 65 ವರ್ಷ ದುಡಿದು 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 ಕಟ್ಟಿಟ್ಟಿದ್ದಾನೆ, ಈಗ ಮುಗೀತು ಆಯುಷ್ಯ ಅಂದರೆ, ಅಯ್ಯೋ ಇಷ್ಟು ದಿನ ಕಷ್ಟಪಟ್ಟಿದ್ದೆ ಮಾರಾಯ, ಇನ್ಮೇಲೆ ಸುಖ ಇರಬೇಕು ಅಂತ, ಈಗ ಹೆಂಗೆ ಬರಲಿ, 1 ವರ್ಷ ಅವಕಾಶ ಕೊಡಪ್ಪ ನನಗೆ, ಆಮೇಲೆ ಸಂತೃಪ್ತಿಯಿಂದ ಬದುಕಿ ನಿನ್ನ ಜೊತೆಗೆ ಬರ್ತೀನಿ ಅಂತ ಹೇಳ್ದ. ಯಮದೂತ ಕೇಳ್ತಾನ, ಸಾಧ್ಯ ಇಲ್ಲ ಅಂದ. ಆಗ ಜಿಪುಣ ವ್ಯಾಪಾರ ಕೇಳ್ದ, ನೋಡಪ್ಪ ಸ್ನೇಹಿತ, ನೀನು ನನ್ನ ಹತ್ರ ಈಗ 3,000 ಕೋಟಿ ರೂಪಾಯಿ ಇದೆ, ಅದರ 1,000 ಕೋಟಿ ರೂಪಾಯಿ ನಿನಗೆ ಕೊಡ್ತೇನೆ, ಕನಿಷ್ಠ 6 ತಿಂಗಳಾದರೂ ಸಮಯ ಕೊಡು ನನಗೆ ಅಂತ ಕೇಳ್ಕೊಂಡ. ಯಮದೂತ ಮಾತೇ ಆಡಲಿಲ್ಲ, ಕೊರಳಿಗೆ ಹಗ್ಗ ಹಾಕಿ ಹೇಳ್ದ, ಜಿಪುಣೇನು ಗೊತ್ತಾಯ್ತು ಇನ್ನು ಬಿಡಲ್ಲ ಅಂತ. ಯಮದೂತನ ಕಾಲಿಗೆ ಬಿದ್ದ, ದೇವರೇ ಪ್ರಭು 6 ತಿಂಗಳು ಬೇಡಪ್ಪ, ನಾ ಗಳಿಸಿದ್ದೇನಲ್ಲ 3,000 ಕೋಟಿ ರೂಪಾಯಿ ಪೂರ್ತಿ ನಿನಗೆ ಕೊಟ್ಬಿಡ್ತೀನಿ, 1 ದಿವಸನಾದರೂ ಬಿಡಯ್ಯ ನನಗೆ, ಆ ಬಾಕಿ ಕೆಲಸ ಎಲ್ಲ ನಾಮಿನೇಷನ್ ಮಾಡೋದೆಲ್ಲ ಇರ್ತದೆ ಅದು ಮಾಡಿ ಬಂದುಬಿಡ್ತೇನೆ, 1 ದಿವಸ ಕೊಡೋದು ಹಾಕ್ತ ನನಗೆ. ಯಮದೂತ ನಕ್ಕ, ಮೂರ್ಖ, ಈ ನಿನ್ನ ಭೂಲೋಕ ದುಡ್ಡು ತೊಗೊಂಡು ನಾನೇನು ಮಾಡಲು ಅಲ್ಲಿ, ನನಗೇನು ಪ್ರಯೋಜನ ಇಲ್ಲ, ಒಂದು ಕ್ಷಣನ ಬಿಡೋಕ್ಕಾಗಲ್ಲ ನಿನ್ನ, ಮುಗಿತಿಂದು ಅಂತ ಹಗ್ಗ ಹೇಳ್ದ. ಆಗ ಪೂರ್ತಿ ಹತಾಶಾಗಿ ಹೋದ ಜಿಪುಣ. ದಯವಿಟ್ಟು ಮರಯ, ದಯವಿಟ್ಟು ನನಗೋಸ್ಕರ 1 ನಿಮಿಷ ಕೊಡ್ತೀಯ, ಅವಧಿ ಜಾಸ್ತಿ ಬೇಡ, 1 ನಿಮಿಷ ಕೊಡ್ತೀಯಾ, ಯಾಕೆ ಅಂತ ಕೇಳ್ದ. ನನ್ನ ಸಲುವಾಗಲ್ಲಪ್ಪ, ಜನರಿಗೊಂದು ಮಾತು ಬರೀಬೇಕಾಗಿದೆ ನಾನು, ಆಮೇಲೆ ನಿನ್ನ ಜೊತೆಗೆ ಬಂದುಬಿಡ್ತೀನಿ ಅಂತ ಕಣ್ಣೀರು ಸುರಿಸೋಕೆ ಶುರು ಮಾಡ್ದ. ಈ ಬಾರಿ ಯಮದೂತ ಸ್ವಲ್ಪ ಕರುಣೆ ತೋರಿಸ್ದ, ಆಯಿತು 1 ನಿಮಿಷ ಬೇಗ ಮುಗಿಸು ಅಂದ. ಈತ ಅಳ್ಕೊಂಡು 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 ತನ್ನ ಮುಂಗೈಯನ್ನು ಕೊರ್ಕೊಂಡ ಕರಕ್ ಅಂತ, ರಕ್ತ ಚಿಲ್ತು, ತನ್ನ ಬೆರಳನ್ನು ಅದರಲ್ಲೇ ಎದ್ದಿ ಅವಸರದಿಂದ ಬರೆದ. ಏನು ಬರೆದ ಗೊತ್ತೇ ಸ್ನೇಹಿತರೆ, ಆತ್ಮೀಯರೇ, ನಾನು 3,000 ಕೋಟಿ ರೂಪಾಯಿ ಗಳಿಸಿಟ್ಟಿದ್ದೇನೆ, ಅದು ಎಲ್ಲವನ್ನೂ ಕೊಡ್ತೀನಿ ಅಂದರೂ ಕೂಡ ಮೃತ್ಯುವಿನಿಂದ 1 ನಿಮಿಷ ಕೂಡ ಪಡೆಯೋಕ್ಕಾಗಲಿಲ್ಲ ನನಗೆ. ಜೀವನದ ಪ್ರತಿ ಕ್ಷಣವನ್ನು ಸರಿಯಾಗಿ ಬಳಸಿ, ಯಾಕೆಂದರೆ ಪ್ರತಿ ಕ್ಷಣದ ಬೆಲೆ 3,000 ಕೋಟಿಗಿಂತ ಹೆಚ್ಚು ಅನ್ನೋದನ್ನು ಇವತ್ತು ಅರ್ಥ ಮಾಡಿಕೊಂಡಿದ್ದೀನಿ ಅಂದ. ಮರುಕ್ಷಣ ಅವನ ಜೀವ ದೇಹದಿಂದ ಬೇರೆಯಾಗಿ ಹೋಯಿತು. ಜೀವನದ ಪ್ರತಿ ಕ್ಷಣ ಅತ್ಯಂತ ಅಮೂಲ್ಯವಾದದ್ದು. ಮುಂದೆ ನೀವು ಏನು ಕೊಟ್ಟರು, ಎಷ್ಟು 1,000 ಕೋಟಿ ಕೊಟ್ಟರು ಕೂಡ ಅರ್ಧ ಕ್ಷಣ ಕೂಡ ಸಿಗೋಲ್ಲ ನಮಗೆ. ಆದ್ದರಿಂದ ಅದರ ಬೆಲೆಯನ್ನು ಅರಿತು ನಡೆದಷ್ಟು ನಮ್ಮ ಜೀವಕ್ಕೆ ಬೆಲೆ ಬರ್ತದೆ. ಹಾಗೆ ಬರೋ ಹಾಗೆ ಪ್ರತಿ ಕ್ಷಣವನ್ನು ಆಸ್ವಾದಿಸಿ ಪ್ರಯೋಜನಕಾರಿಯಾಗಿ ಬಳಸಬೇಕು ಅನ್ನೋದು ಕಥೆ ಉದ್ದೇಶ.